ಎಲ್ಲ ನನ್ನ ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂದರೆ, ನಮ್ಮ ಹೊಲ ಗದ್ದೆ ತೋಟಗಳಿಗೆ ಹಾಕ್ತಕ್ಕಂಥ ಒಂದು ಸೋಲಾರ್ ಬೇಲಿಯನ್ನು ಹಾಕ್ತೀವಿ ಪ್ರಾಣಿಗಳಿಂದ ಕಾಪಾಡ್ಕೊಳ್ಳಿಕ್ಕೆ, ಬೆಳೆ ಕಾಪಾಡ್ಕೊಳ್ಳಿಕ್ಕೆ. ಆ ಸೋಲಾರ್ ಫೆನ್ಸಿಂಗ್ಗೆ ನಾವು ಯಾವ ಥರ ಕನೆಕ್ಷನ್ ಕೊಡಬೇಕು ಅಂದು ಇವತ್ತಿನ ನಾವು ವಿಷಯ ತೋರಿಸ್ಕೊಡ್ತೀನಿ. ಇಲ್ಲಿ ಮೊದಲಿಂದಾಗಿ 4 ಪಾರ್ಟ್ ಬರುತ್ತೆ. ಫಸ್ಟು ಒಂದು ಸೋಲಾರ್ ಪೆನಲ್ ಅಂತೆ, ಇನ್ನೊಂದು ಬ್ಯಾಟ್ರಿ, ಮೂರನೇದ್ದು ಎನರ್ಜೈಸರ್, ನಾಲ್ಕನೇದ್ದು ನಾವೇನು ಸುತ್ತ ಹೊಲ್ದು ಸುತ್ತ ಹಾಕ್ತೀವಲ್ಲ ಸೋಲಾರ್ ಬೇಲಿ ಅದು. ಈ ಸೋಲಾರ್ ಬೇಲಿ ಏನಪ್ಪ ಅಂದರೆ, ನೀವು ಎಷ್ಟು ಸುತ್ತ ಕೂಡ ಹಾಕಬಹುದು. ಇಲ್ಲಿ ನಾನು ಹಾಕಿರೋದು 2 ಸುತ್ತ ಹಾಕಿದ್ದೀನಿ. ಸುಮಾರು 10-20 ಫೀಟಿಗೆ ಒಂದು ಕಟ್ಟಿಗೆ ಹಾಕ್ತಾ ತುಂಬ ದೂರ ಹಿಂಗೆ ಹೊಲ್ ತುಂಬ ಹಾಕಿದ್ದೀನಿ. ಇಲ್ಲಿ ಹಾಕ್ಬೇಕಂದ್ರೆ ಒಂದು ಗಮನಿಸ್ಬೇಕು, ಈ ಕಟ್ಟಿಗೆ ಅರ್ಥಿಂಗ್ ಆಗ್ಬಿಡೋದಲ್ವ, ಅದಕ್ಕೆ ಈ ಥರ ಪ್ಲಾಸ್ಟಿಕ್ ಇನ್ಸುಲೇಟರ್ ಬರುತ್ತೆ ರೆಡಿ ಇದ್ದು. ಇದನ್ನು ನಾವು ಡ್ರಿಪ್ ಪೈಪ್ ಕಟ್ ಮಾಡಿ ಕನೆಕ್ಷನ್ ಮಾಡಿದ್ದೀವಿ. ಇಲ್ಲಿ 2 ಲೈನ್ ಹಾಕಿದ್ದು ನಾನು. ಅವ್ರವ್ರಿಗೆ ಆ ಥರ ಅವ್ರಿಗೆ ತಕ್ಕಂತೆ ಹಾಕೋಬೋದು, 3 ಲೈನ್ 4 ಲೈನ್ ಕೂಡ ಹಾಕೋಬೋದು. ಇಲ್ಲಿ ಕನೆಕ್ಷನ್ ವಿಷಯಕ್ಕೆ ಬಂದಾಗ, ಮೊದಲನೇದಾಗಿ ಸೋಲಾರ್ ಪೆನಲ್, ದೊಡ್ಡದ ಸೋಲಾರ್ ಪೆನಲ್ಗೆ ಇಂದು 2 ವೈರ್ಗಳಿರುತ್ತೆ, ಪ್ಲಸ್ ಮೈನಸ್. ನೋಡಿ ಕಾಣ್ತಾ ಇರ್ಬೋದು, ಪ್ಲಸ್ ಮೈನಸ್ ಇಲ್ಲಿಂದ ಕನೆಕ್ಷನ್ ತೊಗೊಂಡು 2 ಪ್ಲಸ್ ಮೈನಸ್ ವೈರ್ಗಳು ಸೀದಾ ಬ್ಯಾಟ್ರಿಗೆ ಬಂದು ಕೊಡ್ಬೇಕು. ಇಲ್ಲಿ ಇಲ್ಲಿ ಬ್ಯಾಟ್ರಿಯಲ್ಲಿ ಕೂಡ ಪ್ಲಸ್ ಮೈನಸ್ ಇರುತ್ತೆ 2. ಆ ಪ್ಲಸ್ ಮೈನಸ್ ನೋಡಿ ಬ್ಯಾಟ್ರಿಗೆ ಕನೆಕ್ಷನ್ ಕೊಟ್ಟರೆ ಸೋಲಾರಿಂದ ಬ್ಯಾಟ್ರಿ ಚಾರ್ಜ್ ಆಗುತ್ತೆ. ಇಲ್ಲಿಂದ ನೆಕ್ಸ್ಟು ಬ್ಯಾಟ್ರಿಯಿಂದ ಔಟ್ಪುಟ್ ತೊಗೊಂಡು ನಾವೇನು ಎನರ್ಜೈಸರ್ ಅಂತ ಹೇಳ್ತೀವಲ್ಲ ಅದಕ್ಕೆ ಕನೆಕ್ಷನ್ ಕೊಡಬೇಕಾಗುತ್ತೆ. ನೋಡಿ ಬ್ಯಾಟ್ರಿಯಿಂದ ಪ್ಲಸ್ ಮೈನಸ್ 2 ತೊಗೊಂಡಿದ್ವಿ, ಎನರ್ಜೈಸರ್ ಇನ್ಪುಟ್ ಕೊಡ್ತಾ ಇರೋದು. ಇದು ಒಂದು ಪ್ಲಸ್ ಒಂದು ಮೈನಸ್, 2 ಬ್ಯಾಟ್ರಿ ಕನೆಕ್ಟ್ ಆಗಿದೆ. ಇಲ್ಲಿ ನೆಕ್ಸ್ಟ್ ಪಾರ್ಟ್ ಎನರ್ಜೈಸರಲ್ಲಿ ಈ ಕಡೆ ಕೂಡ ಔಟ್ಪುಟ್ಟಲ್ಲಿ ಪ್ಲಸ್ ಮೈನಸ್ ಇರುತ್ತೆ. ಇದು ಗ್ರೀನ್ ಏನದ ಅರ್ಥಿಂಗ್ ಕೊಡಬೇಕಾಗುತ್ತೆ, ನಾವು ನೆಲದಲ್ಲಿ ಅರ್ಥಿಂಗ್ ಕೊಡಬೇಕಾಗುತ್ತೆ. ಇಲ್ಲಿ ನೋಡಿ ನಾವು ಯಾವ ರೀತಿ ಅರ್ಥಿಂಗ್ ಕೊಟ್ಟಿದ್ವಿ, ಸಿಂಪಲ್ಲಾಗಿ ಒಂದು ರಾಡ್ ನೆಲದಲ್ಲಿ ಹೊಡೆದು ಈ ವೈರಿದ ಕನೆಕ್ಷನ್ ತೊಗೊಂಡು ಅರ್ಥಿಂಗ್ ಮಾಡಿದ್ದೀನಿ ಈ ಥರ. ಇನ್ನೊಂದು ರೆಡ್ ಇರೋದು ಏನಿದೆಯಲ್ಲ ಔಟ್ಪುಟ್ಟು, ಇದನ್ನೇ ನಾವು ಮೇನಾಗಿ ಸೋಲಾರ್ಗೆ ಹೋಗುತ್ತೆ. ಈ ಥರ ತೊಗೊಂಡು ಆ್ಯಕ್ಚುಲಿ ಪರ್ಮನೆಂಟ್ ಹಾಕ್ಬೇಕಿದು, ನಾನು ಸಿಂಪಲ್ಲಾಗಿ ಈ ಥರ ಕೊಂಡಿ ಹಾಕೋ ಥರ ಮಾಡಿದ್ದೀನಿ. ಯಾವುದಾದ್ರೂ ಒಂದಕ್ಕೆ ಹಾಕಿದ್ರೆ ಸಾಕು, ನೀವು ನೆಕ್ಸ್ಟ್ ಏನದ 2ಕ್ಕೆ ಈ ಥರ ಕೊಟ್ಕೋಬೋದು. ನೀವು ನೋಡಿ ನಾನು ಕನೆಕ್ಷನ್ ಕೊಟ್ಟಿದ್ದು 1ಕ್ಕೆ, ಇಲ್ಲಿ 2ಕ್ಕೆ ಈ ಥರ ಮಾಡಿದ್ದೀನಿ. ನೋಡಿ ಈಗ ಕನೆಕ್ಷನ್ ಕಂಪ್ಲೀಟ್ ಆಯಿತು, ಈಗ ಒಂದ್ಸರಿ ಆನ್ ಮಾಡಿ ತೋರಿಸ್ತೀನಿ. ಸೌಂಡ್ ಬರ್ತಿದಲ್ಲ, ಇಲ್ಲಿ ರೆಡ್ ಲೈಟ್ ಕೂಡ ಇದೆ, ಇಲ್ಲಿ ಕಾಣ್ತಿಲ್ಲ ಬೆಳಕಿರೋದ್ರಿಂದ ಎನರ್ಜೈಸರ್ ಸೌಂಡ್ ಕೇಳಿಸ್ತಾ ಇದೆ. ಇದು ಆನ್ ಆಫ್ ಬಟನ್. ಸುಮಾರು ಒಂದು 5.5 ಎಕರೆ ಕವರ್ ಆಗಿದೆ ನಮ್ದು ಈಗ.